ಹುಕ್ಕೇರಿ ನಗರದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಜರುಗುವ ಲಕ್ಷ್ಮೀ ದ್ಯಾಮವ್ವ ಜಾತ್ರೆಗೆ ಈ ವರ್ಷ ಕೊರೋನಾ ಕರಿ ನೆರಳಿನಿಂದಾಗಿ ಜಾತ್ರೆಯನ್ನು ಮುಂದೂಡಲಾಗಿದೆ ಎಂದು ಜಾತ್ರಾ ಕಮಿಟಿ ಅಧ್ಯಕ್ಷ ಸಂಜಯ್ ನಾಯಕ್ ಹೇಳಿದರು. ಇಂದು ಲಕ್ಷ್ಮೀದೇವಿ ಜಾತ್ರಾ ಕಮಿಟಿ ಸದಸ್ಯರು, ಹಕ್ಕುದಾರರು ಮತ್ತು ಮುಖಂಡರು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಲಾಯಿತು. ಜಾತ್ರಾ ಕಮಿಟಿ ಅಧ್ಯಕ್ಷ ಸಂಜಯ್ ನಾಯಕ್ ಫಿ ನೆಟ್ವರ್ಕ್ ಜೊತೆ ಮಾತನಾಡಿ, ಈ ಮೊದಲು ಜಾತ್ರೆಯನ್ನು ಏಪ್ರಿಲ್ 6 ರಿಂದ 10 ರವರೆಗೆ ಜಾತ್ರೆ ಮಾಡಲು ಜಿಲ್ಲಾಧಿಕಾರಿಗಳು ಅನುಮತಿ ನೀಡಿದ ಹಿನ್ನೆಲೆಯಲ್ಲಿ ನಗರದ ಜನತೆ ಜಾತ್ರೆಗೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದರು. ಆದರೆ ಜಿಲ್ಲೆಯಲ್ಲಿ ಪ್ರತಿದಿನ ಕೊರೋನಾ ಸೋಂಕಿತರ ಪಟ್ಟಿ ಹೆಚ್ಚುತ್ತಿರುವುದರಿಂದ ಸರ್ಕಾರ ಜಾತ್ರೆ ಸಭೆ ಸಮಾರಂಭಗಳಿಗೆ ಬ್ರೇಕ್ ಹಾಕಿದ್ದರಿಂದ ಹುಕ್ಕೇರಿ ಲಕ್ಷ್ಮೀದೇವಿ ಜಾತ್ರೆಯನ್ನು ಮುಂದೂಡಲಾಗಿದೆ. ಸಾರ್ವಜನಿಕರು ಸಹಕರಿಸಬೇಕು ಎಂದು ಹೇಳಿದರು. ಮಹಾವೀರ್ ನಿಲಜಿಗಿ ಮಾತನಾಡಿ, ಜಾತ್ರೆ ಮುಂದೂಡಿದ್ದರಿಂದ ನಗರದ ಯುವಕರು ಕಮಿಟಿ ಸದಸ್ಯರಿಗೆ ಸಾಮಾಜಿಕ ಜಾಲತಾಣ ಮುಖಾಂತರ ಅವಹೇಳನಕಾರಿ ಹೇಳಿಕೆ ನೀಡುತ್ತಿದ್ದಾರೆ, ಇದನ್ನು ನಾವು ಖಂಡಿಸುತ್ತೇವೆ ಎಂದರು. ಇದಕ್ಕೂ ಮೊದಲು ಶ್ರೀ ರಾಮಸೇನೆ ರಾಜ್ಯಾಧ್ಯಕ್ಷ ಪ್ರಮೋದ್ ಮುತಾಲಿಕ್ ಜೊತೆ ಮುಖಂಡರು ಮಾತನಾಡಿ, ಯಾವುದೇ ಕಾರಣಕ್ಕೂ ಸರ್ಕಾರದ ಆದೇಶ ಮೀರಿ ಜಾತ್ರೆ ಮಾಡುವುದು ಬೇಡ, ಇನ್ನು 2 ವರ್ಷದ ನಂತರ ಜಾತ್ರೆ ಮಾಡಬಹುದು ಎಂದು ಒಮ್ಮತದ ನಿರ್ಧಾರ ಕೈಗೊಳ್ಳಲಾಗಿದೆ ಎನ್ನಲಾಗಿದೆ. ಜಾತ್ರಾ ಕಮಿಟಿ ಸದಸ್ಯರು ತಡವಾಗಿ ಮಾಧ್ಯಮಗಳಿಗೆ ಮಾಹಿತಿ ನೀಡುತ್ತಿರುವುದನ್ನು ಪತ್ರಕರ್ತರು ಖಂಡಿಸಿ, ನೀವು ಸ್ಪಷ್ಟ ನಿರ್ಧಾರವನ್ನು ಸಾರ್ವಜನಿಕರಿಗೆ ಮೊದಲೇ ತಿಳಿಸಬೇಕು, ಈಗಾಗಲೇ ಜಾತ್ರೆಯ ತಯಾರಿ ಮಾಡಿಕೊಂಡ ಜನರಿಗೆ ತೊಂದರೆಯಾಗುತ್ತದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಜಯ್ ನಾಯಕ್, ಜಯಗೌಡ ಪಾಟೀಲ್, ಗುರುರಾಜ್ ಕುಲಕರ್ಣಿ, ಸುನಿಲ್ ನಾಯಕ್, ಮಹಾವೀರ್ ನಿಲಜಿಗಿ, ರವಿ ಕರಾಳೆ, ಪರಗೌಡ ಪಾಟೀಲ್ ಉಪಸ್ಥಿತರಿದ್ದರು. ಈಗ 1,000 ರಾಜ್ಯಾದ್ಯಂತ ಒಂದು 500-600 ಇದ್ದಂತ ಕೊರೋನಾ ಸಂಖ್ಯೆ 5,000 ಗಡಿ ದಾಟಿ ಕೊರೋನಾದೊಂದು ಪ್ರಯತ್ನ ಮಾಡಿ ಮಾಡಿ ಲಾಸ್ಟ್ ಮೊಮೆಂಟ್ ನಾವು ನಿಮಗೆ ನೀವ ಲಕ್ಷ್ಮೀ ಬಿಡಾಗ ಮುಗಿತ್ರ ವಿಷಯ ಮುಗಿದ್ರಿ. ಅದು ಸರ್ಕಾರ ಆಡಳಿತ ಇನ್ನು ನಾವು ಮಾಡ್ತೇವೆ ಯಾಕೆ ಇತ್ತು ಮತ್ತೆ ಮತ್ತು ಏನು ಬೇರೆ ವಿಚಾರ ಮಾಡಿ ಮದುವೆ ಮಾಡಿದ್ರು. ಕೆಡಿಸುವಂತ ಪ್ರಯತ್ನ ಮಾಡ್ತಾರೆ, ಅದಕ್ಕೆ ತಾವು ಪೊಲೀಸರು ತಾವು ನೀವು ಸೈಬರ್ ಕ್ರೈಮ್ ಮುಖಾಂತರ ಇರ್ಬೋದು, ತಾವು ಸ್ವಂತ ಇರ್ಬೋದು, ಅವ್ರ ಮೇಲೆ ಸೂಕ್ತ ಎಚ್ಚರಿಕೆ ತಗೋಬೇಕು. ಈಗ ನಾವು ನಿಮ್ಗೆ ಕೊಟ್ಟಿದ್ದಷ್ಟೇ ನಿಮ್ಗೆ ನಾವು ಜಾತ್ರೆಯನ್ನ ನಾವು ಮುಂದೂಡಲಾಗಿದೆ. ಆ ಜಾತ್ರೆಯಿಂದ ಅವರು ಒಂದು ಭಾಗದ ಅವರು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ, ಆದರೆ ವಿಧಿ ವಿಧಾನ ಪೂರ್ಣ ಆಗುವುದಿಲ್ಲ, ಅಸ್ತವ್ಯಸ್ತ ಆಗ್ತೈತಿ ಅಂತ ಹೇಳಿ ಪೂಜಾರಿ ಮಂಡಳಿ ಇನ್ನೂ ಸಲಹ ಕೊಟ್ಟಿದ್ದರಿಂದ ಇದನ್ನ ಸಮಿತಿ ಪೂರ್ಣ ಹಿಂಸರು. ಮತ್ತ ಯಾವುದೂ ನೋಡ್ರಿ, ಶಾಂತತಾ ಭಂಗ ಮಾಡಿ ಕಾನೂನು ಕೈ ಹಾಕೊಂಡು ಮಾಡೋದ ಈ ಊರಾಗ ಸ್ವಲ್ಪ ಅಸ್ತವ್ಯಸ್ತ ಆಗಬಾರದು ಅನ್ನೋ ಉದ್ದೇಶದಿಂದ ಎಲ್ಲರೂ ವಿನಂತಿ ಮಾಡಿ ಅವ್ರ ನಿನ್ ಪ್ರಮೋದ್ ಮುತಾಲಿಯವ್ರಿಗೂ ಎಲ್ಲರೂ ವಿನಂತಿ ಮಾಡಿದರು. ಅದನ್ನ ಎಲ್ಲರೂ ತಿಳಿಸಿ ಜನರ ಆರೋಗ್ಯ ದೃಷ್ಟಿಯಿಂದ ಊರಿತ ದೃಷ್ಟಿಯಿಂದ ಇದನ್ನ ಮುಂದೆ ಹಾಕ್ಬೇಕನ್ನೋ ನಿರ್ಣಯನ ಅವ್ರು ತಗೊಂಡಿದ್ದಾರೆ. ಜವಾಬ್ದಾರಿಯುತ ವ್ಯಕ್ತಿ ಮಂತ್ರಿ ಅದಾರು, ಅವರಿಂದ ಒಂದ್ ಸ್ವಲ್ಪ ಏನೇ ಆಶಾಭಾವನೆ ಇಟ್ಕೊಂಡಿದ್ರು. ಅವರು ಜಿಲ್ಲಾಧಿಕಾರಿಗಳ ಬದಲಾವಣೆಯಾಗಿ ಹೊಸ ಜಿಲ್ಲಾಧಿಕಾರಿ ಬರೋದ್ರಿಂದ ಅವ್ರ ಕಾನೂನನ್ನ ಹೆಚ್ಚು ಇದು ಮಾಡಿ, ಆಮೇಲೆ ಯಾರು ಪರ್ಮಿಷನ್ ತಗೊಂಡ ಅಧಿಕೃತವಾಗಿ ಬೆನ್ನತ್ತಿದಾರಲ್ಲ ಅವ್ರಿಗೆ ಅದನ್ನ ಆದೇಶ ಮಾಡಿದ್ರು. ಯಾರು ಅನ್ನ ಪಿಸಿಯಲ್ಲಿ ಎಲ್ಲರೂ ಸಂದ್ರಾಗ ಮಾಡಿದ್ರೆ ಇನ್ನ ಆಗಿರ್ಬೋದು, ಆದ್ರೆ ಇದ್ರ ಹಿಂದ ಕೆರೂರದಾಗ ಆದ ಘಟನೆ ಅಂದ ಕೂಡಲೇ ಬಹಳ ಮಂದಿ ಅದನ್ನ ಮಾಡ್ರಿ ಅನ್ನುವಂತ ಉದ್ದೇಶನೇ ಇತ್ತು. ಜನರದ ಅಥವಾ ಸಮಿತಿದ ಊರಾವ್ರದ ಯಾವುದೂ ಇದ್ರಾಗ ಇದಿಲ್ಲ, ವಿರೋಧಿಲ್ಲ, ಎಲ್ಲರೂ ಅದನ್ನ ಮಾಡ್ಬೇಕನ್ನೋ ಉದ್ದೇಶದಿಂದನ ಅದ. ಆದ್ರ ಆಡಳಿತದ ಮಂಡಳಿ ಯಂತ್ರಣದ ಸಹಕಾರ ಇಲ್ಲದ ಇದು ಮಾಡೋದು ಸ್ವಲ್ಪ ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ದೊಡ್ಡ ಪ್ರಮಾಣದಾಗ ಜಾತ್ರೆ ಆಗ್ತೈತಿ, ಇದಕ್ಕೆ ಸಾಕಷ್ಟು ವಿಧಿ ವಿಧಾನ ಅದಾವು, ಜನರ ಪ್ರೀತಿ ವಿಶ್ವಾಸ ಎಲ್ಲ ತಗೊಂಡು ಶಾಂತತೆಯಿಂದ ಇದನ್ನ ನಡೆಸಬೇಕಾಗ್ತದೆ. ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಏನೋ ಒಂದು ಹರಿ ಬಿಡ್ತಾ ಇದ್ದೀರಿ, ಇದನ್ನ ದಯಮಾಡಿ ಜಾತ್ರೆ ಬದಲ ಅವಹೇಳನಕಾರಿ ಇದನ್ನು ಮಾಡಿ ಹುಕ್ಕೇರಿ ನಗರ ಒಂದು ಶಾಂತಿ ಭಂಗ ತರದೆ
ಅದನ್ನ ಶಾಂತತೆ ಉಕ್ಕೇರಿ ಸ್ಟೋರೇಜ್ ಗಳಿಂದ ಉಕ್ಕೇರಿ ಒಂದು ಶಾಂತತೆಗೆ ಹೆಸರಾಗಿದೆ. ಅದಕ್ಕೆ ಸುಶ್ರಾ ಮೇಡಲ್ ಅಂದ್ರೆ ಏನಾದ್ರೂ ಜಾತ್ರೆ ಬಂದ್ರೆ ಹರಿ ಬಿಡಕೋ ಮುಖಾಂತರ ನಗರದ ಎತ್ತರ ದೃಷ್ಟಿಯಿಂದ ನಗರದ ಅಭಿವೃದ್ಧಿ ದೃಷ್ಟಿಯಿಂದ ತಾವು ದಯಮಾಡಿ ಆ ಇಂತ ಒಂದು ಸೋಶಿಯಲ್ ಮೀಡಿಯಾ ಬಂದ್ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡ್ತೀನಿ. ಜಾತ್ರೆಯನ್ನ ಮುಂದೂಡಲಾಗಿದೆ 2023 ವರೆಗೆ. ಅಲ್ಲಿವರೆಗೆ ಎಲ್ಲರೂ ಜನತೆ ಸಹಕಾರ ಮಾಡಬೇಕು. ನಾವು ಜಾತ್ರೆಯ ನಾವು ಈಗ ದೇವಿ ಪ್ರತಿಷ್ಠಾಪನೆಯನ್ನು ಯುಗಾದಿ ದಿವಸ ಮಾಡಲು ಇಚ್ಛಿಸಿದ್ದೇವೆ. ಆದ ಎಲ್ಲರೂ ಬಂದು ದೇವಿ ದರ್ಶನ ಮಾಡಿಕೊಂಡು ಹೋಗ್ಬೇಕು ಅಂತ ಕೇಳ್ತೀವಿ.